ಅಲೆಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾವಿದ್ದೇವೆ ಸೋ ಈಗಾಗಲೇ ನಾವು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿರುವಂತ ವ್ಯವಸ್ಥೆಗಳ ಬಗ್ಗೆ ಹಾಗೆ ಅಲ್ಲಿಯ ಒಂದು ಕುಂದುಕೊರತೆಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೇವೆ ಇವತ್ತು ಅಲೆಟಿಯ ಈ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿರುವಂತ ವ್ಯವಸ್ಥೆಗಳೇನು ಮತ್ತು ಈ ಶಾಲೆಯಲ್ಲಿರುವಂತ ಮಕ್ಕಳ ಸಂಖ್ಯೆ ಹೇಗಿದೆ ಶಿಕ್ಷಕರ ಕೊರತೆ ಇದೆಯಾ ಅಥವಾ ಈ ಶಾಲೆಗೆ ಮೂಲಭೂತವಾಗಿ ಯಾವ ಸೌಲಭ್ಯಗಳು ಬೇಕು ಎಂಬುದರ ಬಗ್ಗೆ ಇಲ್ಲಿಯ ಶಾಲಾ ಮುಖ್ಯ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ ಅಧ್ಯಾಪಕ ವೃಂದದವರು ಇದ್ದಾರೆ ಏನು ಹೇಳ್ತಾರೆ ಕೇಳಿಕೊಳ್ಳೋಣ ಬರೋ ಮೇಡಮ್ ಹೇಳಿ ಈ ಒಂದು ಶಾಲೆ ಬಗ್ಗೆ ಏನು ಹೇಳಿಕೆ ಬಯಸ್ತೀರಾ ನಮ್ಮ ಪ್ರೌಢಶಾಲೆ ಇದು ಆಲಿಟ್ಟಿ ಒಂದು ದೊಡ್ಡ ಗ್ರಾಮ ಆ ಗ್ರಾಮಕ್ಕೆ ಇದು ಒಂದೇ ಪ್ರೌಢಶಾಲೆ ಅಂತ ಹೇಳಿಕೊಂಡು ಗೊತ್ತು ಎಲ್ರಿಗೂ ಕೂಡ ಅಂಥದ್ರಲ್ಲಿ ನಮ್ಮ ಶಾಲೆಗೆ ಮುಖ್ಯವಾಗಿ ಕೊಠಡಿ ಕೊರತೆ ಇದೆ ಕೊಠಡಿಗಳು ಅಂದರೆ ಬಿಲ್ಡಿಂಗ್ ಕೂಡ ಹಳತಾದ ಕಾರಣ ದುರಸ್ತಿಗಿಂತಲೂ ಹೊಸ ಕೊಠಡಿಗಳೇ ಸಿಕ್ಕಿದರೆ ಒಳ್ಳೆಯದಿತ್ತು ಬರ್ಕೊಂಡಿದ್ದೇವೆ ಅದನ್ನು ನಾವು ನಮ್ಮ ಇಲಾಖೆಗೆ ಆಮೇಲೆ ಗ್ರಾಮ ಪಂಚಾಯತ್ ಮೂಲಕ ಎಲ್ಲ ಶಾಸಕರಿಗೂ ಅವತ್ತು ಮನವಿ ಮಾಡಿದ್ದೇವೆ ಹಾಗೆ ಈಗ ಕೊಠಡಿಗಳು ತರಗತಿ ಕೊಠಡಿಗಳು ಮಾತ್ರ ಅಲ್ಲ ಪ್ರಯೋಗಾಲಯ ಕೊಠಡಿ ಇರಬಹುದು ಕ್ರೀಡಾ ಕೊಠಡಿ ಇರಬಹುದು ಹಾಗೆ ಗ್ರಂಥಾಲಯ ಕೊಠಡಿ ಹೀಗೆ ಇವುಗಳಿಗೆಲ್ಲ ಪ್ರತ್ಯೇಕ ಕೊಠಡಿಗಳು ಇಲ್ಲಿ ಇಲ್ಲ ಒಂದು ಕೊಠಡಿಯನ್ನೇ ಎಲ್ಲವನ್ನಾಗಿ ಮಾಡ್ತಾ ಇದ್ದೇವೆ ಅದರಿಂದ ಮುಖ್ಯವಾಗಿ ಕೊಠಡಿಗಳು ಬೇಕಾಗಿವೆ ಹಾಗೆ ಪ್ರಸ್ತುತ ಮಕ್ಕಳು ನಮ್ಮಲ್ಲಿ 89 ಮಕ್ಕಳು ಕಲಿತಾ ಇದ್ದಾರೆ ಅಡ್ಮಿಷನ್ ಆಗಿದೆ 8, 9, 10 ತರಗತಿಗಳಲ್ಲಿ ಆದರೆ ಮಕ್ಕಳ ಸಂಖ್ಯೆ ಹೆಚ್ಚು ಕಡಿಮೆ ಸ್ವಲ್ಪ 100 ಅಂದಾಜಲ್ಲಿ ಬರ್ತದೆ ಈಗ ಈ ವರ್ಷ ಅಷ್ಟೇ ಇದ್ದರೂ ಕೂಡ ಮುಂದಿನ ವರ್ಷದಲ್ಲಿ ಹೆಚ್ಚಾಗುವ ಚಾನ್ಸು ಇದೆ ಇಲ್ಲ ಅಂತ ಇಲ್ಲ ಕಳೆದ ವರ್ಷ 101 ಮಕ್ಕಳು ಅದಕ್ಕಿಂತ 105 ಹಾಗೆಲ್ಲ ಇದ್ದರು ಒಂದೊಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಮತ್ತು ಅಧ್ಯಾಪಕರ ಕೊರತೆ ಇದೆ ನಾವು ಕನ್ನಡ ಇಂಗ್ಲೀಷ್ ಭಾಷಾ ವಿಷಯಗಳಿಗೆ ಅಧ್ಯಾಪಕರ ಕೊರತೆ ಇದೆ ಬಾಕಿ ಉಳಿದಂತೆ ತೊಂದರೆ ಇಲ್ಲ ಅಧ್ಯಾಪಕರಿದ್ದೇವೆ ಓಕೆ ಮೇಡಮ್ ಈ ಶಿಕ್ಷಕರ ಕೊರತೆಯಿಂದಾಗಿ ನಿಮಗೆ ಮಕ್ಕಳ ಸಂಖ್ಯೆ ಕಡಿಮೆ ಅಂತ ಕಾಣಿಸ್ತಾ ಇದೆಯಾ ಸ್ವಲ್ಪ ಮಟ್ಟಿಗೆ ಇರಲಿಕ್ಕೂ ಸಾಕು ಹೇಳಲಿಕ್ಕಾಗೋದಿಲ್ಲ ಈಗ ವಿದ್ಯಾವಂತ ಪೋಷಕರು ನೋಡ್ತಾರೆ ಮಕ್ಕಳನ್ನು ಶಾಲೆಗೆ ಕಳಿಸಬೇಕಿದ್ರೆ ಅಲ್ಲಿ ಎಲ್ಲ ರೀತಿಯ ಪಾಠ ಮಾಡುವಂತಹ ಒಂದು ಸಾಧ್ಯತೆ ಇದೆಯಾ ಸೌಲಭ್ಯ ಇದೆಯಾ ಅನ್ನೋದನ್ನು ಗಮನಿಸುವ ಸಾಧ್ಯತೆ ಇದೆ ಹಾಗಾಗಿ ಇರಲಿಕ್ಕೂ ಸಾಕು ಹಾಗೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಏನಾಗಿರ್ತದೆ ಅಂದರೆ ಸ್ವಲ್ಪ ಮಟ್ಟಿಗೆ ಈಗ ಇಂಗ್ಲೀಷ್ ಮೀಡಿಯಮ್ನ ವ್ಯಾಮೋಹದಿಂದಾಗಿ ಮಕ್ಕಳು ನಮಗೆ ಕಡಿಮೆ ಆಗ್ತಾ ಇರೋದು ಅಂತೇಳಿ ಅನ್ನಿಸ್ತದೆ ಆದರೆ ಅದೇ ಅಧ್ಯಾಪಕರು ಎಲ್ಲರೂ ಇದ್ದಾಗ ನಮಗೂ ಒಂದು ಅವರನ್ನು ಕರೀಲಿಕ್ಕೆ ನಮ್ಮಲ್ಲಿ ಒಂದು ನೈತಿಕತೆ ಇರ್ತದೆ ಬರಲಿ ನಿಮ್ಮ ಮಕ್ಕಳು ನಮ್ಮಲ್ಲಿಗೆ ಬರಲಿ ಅಂತೇಳಿ ಹೇಳಲಿಕ್ಕೆ ಆದರೆ ಕ್ರೀಡೆಯ ವಿಷಯದಲ್ಲೆಲ್ಲ ನಾವು ಈಗ ನಮ್ಮಲ್ಲಿ ಮೈದಾನದ ಕೊರತೆ ಸ್ವಲ್ಪ ಇದ್ದರೂ ಕೂಡ ಪರವಾಗಿಲ್ಲ ನಮ್ಮ ಅಧ್ಯಾಪಕರು ಶ್ರಮಿಸ್ತಾ ಇದ್ದಾರೆ ದೈಹಿಕ ಶಿಕ್ಷಣ ಶಿಕ್ಷಕಿ ಭವಾನಿ ಮೇಡಮ್ ಒಳ್ಳೆಯ ರೀತಿಯಿಂದ ಆ ಕೊರತೆಯನ್ನು ನೀಗಿಸ್ತಾ ಇದ್ದಾರೆ ಮಕ್ಕಳು ರಾಜ್ಯ ಮಟ್ಟಕ್ಕವರೆಗೂ ಕೂಡ ಹೋಗಿದ್ದಾರೆ ಅಂತ ಹೇಳುವಂಥದ್ದು ಹೆಮ್ಮೆಯ ಸಂಗತಿಯೇ ಮತ್ತು ಅದೇ ಬಾಕಿ ನಮ್ಮ ಈಗ ರೋಡ್ ತೊಂದರೆ ಇಲ್ಲ ಸಾಧಾರಣ ಮಟ್ಟಿಗೆ ಪರವಾಗಿಲ್ಲ ಆದರೂ ಇನ್ನೊಂದು ಚೂರು ನಮ್ಮ ಶಾಲೆಯ ಹತ್ತಿರ ಕೊರೆಗೆ ಬರಲಿಕ್ಕೆ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡಬೇಕಾಗಿದೆ ಮತ್ತು ಬಾಲಕರ ಶೌಚಾಲಯವನ್ನು ನಮಗೆ ಅಗತ್ಯ ಇದೆ ಆದರೂ ಸುಧಾರಿಸ್ತಾ ಇದ್ದೇವೆ ತೊಂದರೆ ಇಲ್ಲ ಒಂದು ಭೋಜನ ಶಾಲೆಯ ಇದು ಕೆಲಸವನ್ನು ಮಾಡ್ತಾ ಇದ್ದೇವೆ ಊರವರು ನಮ್ಮ ಪೋಷಕರು ವಿದ್ಯಾಭಿಮಾನಿಗಳ ಒಂದು ಸಹಕಾರದಿಂದ ಅದರ ಕೆಲಸ ಶುರು ಮಾಡಿದ್ದೇವೆ ಅರ್ಧವಾಸಿ ಆಗಿದೆ ಹಾಗೆ ಅದು ಆಗ್ತಾ ಇದೆ ಆದರೂ ಅದಕ್ಕೂ ಸರ್ಕಾರದಿಂದ ಅಥವಾ ಇಲಾಖೆಯಿಂದ ನಮಗೆ ಅನುದಾನ ಏನಾದರೂ ದೊರೆತರೆ ಇನ್ನಷ್ಟು ಅದನ್ನು ಉತ್ತಮವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಓಕೆ ಮೇಡಮ್ ಈಗ ಒಂದು ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅಂತ ಇರ್ತದೆ ಇಲ್ಲಿರುವಂಥ ಎಸ್ ಡಿ ಎಂ ಸಿ ಇರ್ಬೋದು ಅಥವಾ ಈ ಊರಿನವರ ಸಹಕಾರ ಶಾಲೆಗೆ ಯಾವ ರೀತಿ ಇದೆ ಅನ್ನುವಂಥದ್ದು ನಮ್ಮ ಶಾಲಾಭಿವೃದ್ಧಿ ಸಮಿತಿ ಎಸ್ ಡಿ ಎಂ ಸಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಈಗ ಕಳೆದ ವರ್ಷವೂ ಅಷ್ಟೇ ಒಂದು ವಾರ್ಷಿಕೋತ್ಸವವನ್ನು ನಡೆಸಬೇಕು ಅಂತ ಹೇಳುವಂತಹ ಒಂದು ಇದು ಯಾಕಂದರೆ ಈ ಹಳ್ಳಿಯಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಸ್ವಲ್ಪ ಕಷ್ಟವೇ ಎಲ್ಲರನ್ನೂ ನಾವು ಹೊಂದಾಣಿಸಿಕೊಂಡು ಮಾಡಬೇಕಿದ್ರೆ ಸುಲಭ ಇಲ್ಲ ಆದರೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ನಮಗೆ ಉತ್ತಮ ಸಹಕಾರವನ್ನು ನೀಡ್ತಾ ಅವರೊಂದು ಮುಂಚೂಣಿಯಲ್ಲಿ ಇದ್ದುಕೊಂಡು ಆ ಕಾರ್ಯವನ್ನು ಮಾಡಿದ್ದಾರೆ ಹಾಗೆ ಈಗ ಈ ಭೋಜನ ಶಾಲೆ ಇದಕ್ಕೂ ಕೂಡ ಅಷ್ಟೇ ಅವರ ಒಂದು ಅವರು ನಮ್ಮ ಬೆನ್ನೆಲುಬೆ ಅದರಲ್ಲಿ ಎರಡು ಮಾತಿಲ್ಲ ಹಾಗೆ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ
ಓಕೆ, ಇದು ಇವತ್ತು ಆಲಿಟಿ ಗ್ರಾಮದಲ್ಲಿರುವಂಥ ಸರ್ಕಾರಿ ಪ್ರೌಢಶಾಲೆ ಅಂದರೆ ಈ ಆಲಿಟಿ ಗ್ರಾಮದಲ್ಲಿ ಪ್ರೌಢಶಾಲೆ ಇರುವಂಥದ್ದು ಇದು ಒಂದು ಮಾತ್ರ. ಇಡೀ ಆಲಿಟಿ ಕೇಂದ್ರ ಭಾಗದಲ್ಲಿರುವಂಥ ಈ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವತ್ತು ಏನು ಮೂಲಭೂತ ಸಮಸ್ಯೆಗಳಿದ್ದಾವೆ, ಹಾಗೆ ಇಲ್ಲಿರುವಂಥ ವ್ಯವಸ್ಥೆಗಳ ಬಗ್ಗೆ ಕೂಡ ಸಮರ್ಪಕವಾಗಿ ಇಲ್ಲಿಯ ಶಿಕ್ಷಕರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂತಾದರೆ ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು ಅನ್ನುವಂಥದ್ದು ಕೂಡ ಅವರ ಒಂದು ಕಾಳಜಿಯಾಗಿದೆ. ಸುಂದರವಾದ ಮನೆಯನ್ನು ಹೊಂದುವ ಆಸೆ ಆದರೆ ಸಾಲ ಸಿಗುತ್ತಿಲ್ಲ, ಉತ್ತಮ ಶಿಕ್ಷಣ ಪಡೆಯುವ ಆಸೆ ಆದರೆ ಆರ್ಥಿಕ ಸಮಸ್ಯೆ, ಬ್ಯಾಂಕ್ಗಳಿಗೆ ನಿತ್ಯ ಅಲೆದಾಟ ಆದರೆ ಸಾಲ ಪಡೆಯಲು ಮಾತ್ರ ಪರದಾಟ, ಈ ಎಲ್ಲ ಸಮಸ್ಯೆಗಳ ನಿವಾರಣೆಗಾಗಿ ಕೆಲಸ ಮಾಡುತ್ತಿದೆ ಮಾತಾ ಗೃಹ ನಿರ್ಮಾಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ನಮ್ಮ ಗ್ರಾಹಕರಿಗೆ ಮನೆ ಹಾಗೂ ಶಿಕ್ಷಣ ಒದಗಿಸುವ ಧ್ಯೇಯದೊಂದಿಗೆ ಆಕರ್ಷಕ ಬಡ್ಡಿದರದಲ್ಲಿ ದೀರ್ಘಾವಧಿ ಮರುಪಾವತಿಯ ಸೌಲಭ್ಯದೊಂದಿಗೆ ಶೀಘ್ರ ಸಾಲ ಮಂಜೂರಾತಿ, ನಿರಕ್ಕು ಠೇವಣಾತಿಗೆ ಆಕರ್ಷಕ ಬಡ್ಡಿದರ, ಕಡಿಮೆ ದಾಖಲೆಗಳೊಂದಿಗೆ ವಿದ್ಯಾಭ್ಯಾಸಕ್ಕೆ ಸಾಲ ಸೌಲಭ್ಯ ನೀಡಲಾಗುವುದು. ಸಂಪರ್ಕಿಸಿ ಮಾತಾ ಗೃಹ ನಿರ್ಮಾಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಎರಡನೆಯ ಮಹಡಿ, ತಾರಾ ಟವರ್ಸ್, ಸುರತ್ಕಲ್, ಮಂಗಳೂರು. ವಾಹನ ಸವಾರರೆ ಇತ್ತ ಗಮನಿಸಿ, ಸುಳ್ಯ ಮಾಣಿ ಮೈಸೂರು ಹೆದ್ದಾರಿಯಲ್ಲಿ ಶುಭಾರಂಭಗೊಂಡಿದೆ ಹೈವೇ ಗ್ಯಾರೇಜ್. ಸ್ಥಳ ಬುಳುಬೈಲು ಪೈಚಾರ್. ನಮ್ಮಲ್ಲಿ ಟೊಯೋಟಾ, ಮಹೀಂದ್ರಾ, BMW, ಫಾಕ್ಸ್ ವ್ಯಾಗನ್, ಹೋಂಡಾ, ಬೆನ್ಸ್, ಟಾಟಾ, ಹ್ಯುಂಡೈ, ಶೆವರ್ಲೆ, ಸುಜುಕಿ ಸೇರಿದಂತೆ ಎಲ್ಲಾ ಕಂಪನಿಯ ಕಾರುಗಳನ್ನು ರಿಪೇರಿ ಮಾಡಿಕೊಡಲಾಗುವುದು. ಮತ್ತು ಕಾರು, ಜೀಪು, ಪಿಕಪ್, ಕ್ವಾಲಿಸ್ ರಿಪೇರಿಯ ಜೊತೆಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತು ಎಸಿ ಕೆಲಸಗಳನ್ನು ಮಾಡಲಾಗುವುದು. ಗ್ರಾಹಕರಿಗೆ ಸುಲಭವಾಗಲು ಮನೆಗೆ ಬಂದು ವಾಹನ ರಿಪೇರಿ ಮಾಡಿಕೊಡಲಾಗುವುದು. ಜೊತೆಗೆ ತ್ವರಿತವಾದ ವಾಹನಗಳ ರಿಪೇರಿಗಾಗಿ ಸಂಪರ್ಕಿಸಿ 9895552356, 7500042029, 9412786510. ಇನ್ನು ಮುಂದೆ ಗಾಡಿ ಅರ್ಧಕ್ಕೆ ಕೈಕೊಟ್ರೆ ಟೆನ್ಷನ್ ಬಿಟ್ಬಿಡಿ, ಬುಳುಬೈಲಿನ ಹೈವೇ ಗ್ಯಾರೇಜ್ಗೆ ಭೇಟಿ ಕೊಡಿ. ಶುಭ ಸಮಾರಂಭಗಳಿಗೆ ಹಾಲ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ಸುಳ್ಯ ತಾಲೂಕು ಕಚೇರಿ ಎದುರು KVG ಕ್ಯಾಂಪಸ್ ಬಳಿ ಸುಸಜ್ಜಿತವಾದ ಬ್ರಹ್ಮಶ್ರೀ ಹಾಲ್ ಗ್ರಾಹಕರಿಗೆ ತೆರೆದುಕೊಂಡಿದೆ. ವಿವಾಹ ನಿಶ್ಚಿತಾರ್ಥ, ಸೀಮಂತ, ಹುಟ್ಟುಹಬ್ಬ ಅಲ್ಲದೆ ಯಾವುದೇ ಸಭೆ ಸಮಾರಂಭಗಳಿಗೆ ಉತ್ತಮ ಸಭಾಂಗಣವಿದೆ. ಸುಮಾರು 200 ಜನರ ಆಸನವನ್ನ ಹೊಂದಿರುವ ಈ ಸಭಾಂಗಣದಲ್ಲಿ ಸಸ್ಯಹಾರಿ ಮತ್ತು ಮಾಂಸಹಾರಿ ಊಟದ ವ್ಯವಸ್ಥೆಯನ್ನ ಮಿತ ದರದಲ್ಲಿ ಮಾಡಿಕೊಡಲಾಗುವುದು ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಬುಕಿಂಗ್ ಹಾಗೂ ಮಾಹಿತಿಗಾಗಿ ಸಂಪರ್ಕಿಸಿ ಗಣಪ ಸಾಲಿಯನ್ ಹೋಟೆಲ್ ಶೀತಲ್, ಸುಳ್ಯ. ಕಾಂಟ್ಯಾಕ್ಟ್ 9481759779, 7619120969.